Get away, bro. Please. Get away, bro. Please. Get away, bro. Please. 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 सड़न करेंट हो नोड़ी ऐनो आगोयतो अंदे सद्य आगे जस्ट फ्यूज हो अस्टे हाउ अल तुम निंकोन अब्सर्व ऐन नोड़े मिथुन विषय गमन ऐन विषय एला कड़े करेंट होल रूमल करेंट अदूल ना फ्यूज हाकंत हादो ओड हाद् याक नग्ता ना नं कण्णारे कंडिदेन हेल्ता तमाशे कानिस्ता मत्ते राशि नीन हेल्तिरोदु टिपिकल हॉरर फिल्म स्टोरी तर इदे इदनेल्ल हेगे नानु सीरियस आगि तगोळ्ळि अंद्रे एनु मातिन अर्थ नानु कथे कट्ता इदीनि सुळ्ळु हेल्ता इदीनि अंतन आगंत नानु एल्लि हेळ्दे नीन निज अन्कोंडु सुळ्ळु हेल्तिदीय इदन्न भ्रमे अंतारे ई कत्लु निन्नोळगिरो भय इदेल्ल सरि ननगे आग अनिस्तिदे अष्टे ಅಗೆಲ್ಲ ಏನು ಇರಲ್ಲ ರಾಶಿ ಜಸ್ಟ್ ಲೀವ್ ಇಟ್ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಬಾ ಹೋಗೋಣ ನಿತಿನೋರೆ ನಿಂತ್ಕೊಳ್ಳಿ ಪ್ಲೀಸ್ ನನ್ನ ಮಾತನ್ನ ನಂಬಿ ನೋಡಿ ನೀವು ಹೇಳಿದಾಗ ನನಗೆ ಯಾವ ಭ್ರಮೇನೂ ಇಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ ಹೇಳ್ತಾ ಇದೀನಿ ಅಲ್ಲಿ ಯಾರೋ ಇದ್ರು ಮಿತಿನೋರೆ ನನ್ನ ಮಾತು ನಂಬಿ ಆಯ್ತು ಅಲ್ಲಿ ಯಾರೋ ಇದ್ರು ಅಂತಾನೆ ಇಟ್ಕೋ ಏನು ಇವಾಗ ನಿನ್ನ ಪಾಯಿಂಟ್ ಏನು ಏನು ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಿದ್ಯಾ ಕರೆಂಟ್ ತಾನಕ್ಕೆ ತಾನೇ ಹೋಗಿಲ್ಲ ಮಿತಿನೋರೆ ಅದು ಯಾರೋ ಬೇಕು ಅಂತಾನೆ ಮಾಡಿರೋದು ಆಯ್ತು ಯಾರೋ ಬೇಕು ಅಂತಾನೆ ಮಾಡಿರ್ಲಿ ಯಾರು ಮಾಡ್ತಾರೆ ಯಾಕ ಹಾಗ ಮಾಡ್ತಾರೆ ಹಾಗ ಮಾಡೋದ್ರಿಂದ ಅವರಿಗೆ ಏನು ಲಾಭ ಅದೇ ನನಗೂ ಅರ್ಥ ಆಗ್ತಿಲ್ಲ ಆದ್ರೆ ಒಂದಂತು ನಿಜ ಯಾರೋ ಬೇಕು ಅಂತಾನೆ ನಮಗೆ ತೊಂದ್ರೆ ಕೊಡಬೇಕು ಅಂತಾನೆ ಇತರೆಲ್ಲ ಮಾಡ್ತಾ ಇರೋದು ಕಾಶಿ ಬ್ರೈನ್ ಇದೆ ಅಂತ ಅದನ್ನ ಓವರ್ ಆಗಿ ಯೂಸ್ ಮಾಡಬಾರದು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು ಕೆಲವೊಂದ ಸಲ ಕಡಿಮೆ ಯೋಚನೆ ಮಾಡದೇ ಒಳ್ಳೆದು ಜಾಸ್ತಿ ಯೋಚನೆ ಮಾಡಿದ್ರೆ ನಮ್ಮ ತಲೆ ಕೆಡುತ್ತೆ ತಲೆ ಕೆಟ್ರೆ ನೆಮ್ಮದಿ ಹಾಳಾಗುತ್ತೆ ಇತ್ತಿನರೆ ಅದು ಹಾಗಲ್ಲ ನಾನು ಹೇಳೋದು ಹಾಗೂ ಇಲ್ಲ ಹೀಗೂ ಇಲ್ಲ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಬಾ ಹೋಗೋಣ ಬಾ ಅಂದೆ ಸಮರ್ ತುಂಬಾ ಭಯ ಆಗ್ತಿದೆ ಸಮರ್ ಯಾಕೇನಾಯ್ತು ಎಲ್ಲರೂ ಇಷ್ಟು ಎತ್ತಿಕೊಂಡಿದ್ದೀರಾ ಅಲ್ಲ ಇವ್ರೆ ಇಲ್ಲಿ ಏನಾದ್ರೂ ದೆವ್ವದ ಕಾಟ ಇದೆಯಾ ಅಯ್ಯೋ ದೆವ್ವ ನೋಡಿದ್ರ ನೀವು ಸಿದ್ರಾಜನೇ ಅದು ಸಿದ್ರಾಜನೇ ಏಯ್ ಯಾರಪ್ಪ ಅದು ಸಿದ್ರಾಜು ಅದನ್ನ ಹೇಳಯ್ಯ ಅದೇ ನನ್ನ ಜೊತೆ ಇದ್ನಲ್ಲ ನಿಮಗೆ ಚೀ ಕೊಡುವಾಗ ಅವನೇ ಅವನ ಅವನಿಗೇನಪ್ಪ ತೊಟ್ಟೋಗ ಬೈಕ್ ಬಿಡ್ತಿದ್ನಲ್ಲ ಊ ಸರ್ ಪ್ರತಿ ಅಮಾವಾಸ್ಯೆ ದಿನ ಮಿಸ್ ಇಂದೆ ಅವನ ಮೇಲೆ ದಬ್ಬ ಬರುತ್ತೆ ಸರ್ ಅಯ್ಯೋ ಅವನ ಮೇಲೆ ದೆವ್ವ ಬಂದ್ರೆ ಮುಗಿತು ಕತೆ ತಿಂಗಳಿಗೆ ಒಂದು ನರಬಲಿ ಆದ್ರೂ ಹಾಗೆ ಆಗುತ್ತೆ ಸರ್ ಹೋದ ಸಲ ಸರ್ ನಮ್ಮ ಪಕ್ಕದೂರಲ್ಲಿ ನನ್ನ ಫ್ರೆಂಡ್ ರಕ್ತ ಎಲ್ಲ ಹೀರ್ಬಿಟ್ಟಿದ್ದ ಅಯ್ಯೋ ಇವತ್ತು ಅಮಾವಾಸ್ಯೆ ಅಲ್ವಾ ಛೇ 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 ಎಂತ ಕೆಲಸ ಆಗೋಯ್ತು ನಾನಿವತ್ತು ಅವ್ರ ಅಣ್ಣಿಗೆ ಕರ್ಕೊಂಡು ರೂಮಲ್ಲಿ ಕೂಡಾಕು ಅಂತ ಹೇಳಿದ್ದೆ ಛೇ ಅವ್ನು ಕರ್ಕೊಂಡೇ ಹೋಗಿಲ್ಲ ಅಯ್ಯೋ ಇವನ್ ಬೇರೆ ಎಲ್ಲೆಲ್ಲಿ ಓಡಾಡ್ತಿರ್ತಾನೋ ಯಾರ್ಯಾರಿಗೆ ಏನೇನು ಮಾಡ್ತಾನೋ ಭಯ ಆಗ್ತಿದೆ ಅಯ್ಯಪ್ಪ ನಾನಂತೂ ಇಲ್ಲಿರಲ್ಲ ಇನ್ನೆಲ್ಲರದ್ದು ಊಟ ಆಗಿದ ತಕ್ಷಣ ನಾನಿಲ್ಲಿಂದ ಓಡೋಗ್ಬಿಡ್ತೀನಿ ನಾನು ಹೇಳಿದ್ರಲ್ಲ ಒಂದಕ್ಷಣ ಸುಳ್ಳಿಲ್ಲ ನಮ್ಮ ತಾಯಿ ಅಣೆಗೂ ನಾನು ಹೇಳಿದ್ದೆಲ್ಲ ನಿಜ ಇವತ್ತು ಅಮಾವಾಸ್ಯೆ ಅಲ್ವಾ ಈ ಟೈಮಲ್ಲಿ ಇಲ್ಲಿ ಬಂದು ತುಂಬ ದೂರ ತಮ್ಮ ಬಿಟ್ಟಿದ್ದೀರಾ
ಹಾಗಿದ್ರೆ ಕೆಲಸದಿಂದ ಕವಿತನ್ ಕಿತ್ತಾಕದ ಮೇಲೆ ಆಫೀಸಲ್ಲಿ ಇತ್ರ ಗೋಲ್ಮಾಲ್ ಆಗ್ತಿದ್ಯಾ? ಹೌದು, ನನಗೊಬ್ಬರ ಮೇಲೆ ಡೌಟ್ ಇದೆ. ಯಾರ ಮೇಲೆ? ಸುರಕ್ಷನ್ ಮೇಲ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ಟೆ. ಗ್ರೇಟ್. ಇದ್ರಲ್ಲಿ ಗ್ರೇಟ್ ಏನಿದೆ, ಮೊದ್ಲಿಂದಾನೆ ಅವಳಿಗೆ ದುಡ್ಡಿನ ಆಸೆ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಆದ್ರೆ ನನ್ಗೆ ಇವಾಗ ಅರ್ಥ ಆಗ್ತಿದೆ, ಅದು ಆಸೆ ಅಲ್ಲ ದುರಾಸೆ ಅಂತ. ಅವಳಿಗೆ ಬೇಕಾದನ್ನ ಎಷ್ಟೇ ಕಷ್ಟ ಆದ್ರೂ ಸರಿ ಪಡ್ಕೋತಾಳೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಅವಳು ಇಷ್ಟು ಕೀಳ್ಮಟ್ಟ ಕಿಳಿತಾಳೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ನಮ್ಮ ಅಕ್ಕ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಗುತ್ತೆ ನಂಗೆ. ಅವಳನ್ನ ನೋಡಿದ್ರೆ ಒಬ್ಬ ಮನುಷ್ಯ ಹೀಗೂ ಇರಕ್ ಸಾಧ್ಯನಾ ಅಂತ ಅನ್ಸುತ್ತೆ. ಡಿಸ್ಕಸ್ಟಿಂಗ್. ಅವಳು ಹೊಟ್ಟೆ ನೋವು ಅಂತ ಡ್ರಾಮಾ ಮಾಡಿದ್ಲು, ನಾವು ಬೆಂಗಳೂರಿಗೆ ಹೋಗ್ಬಾರ್ದು ಅಂತಾನೆ ಈ ತರ ಮಾಡಿದ್ಲು ಅಂತ ಅನಿಸ್ತಾ ಇದೆ. ಹೌದು ರಾಶಿ, ನಿನಗೆ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಿದೆ. ಇದ್ರ ಹಿಂದಿನ ಉದ್ದೇಶ ಏನು? ಅವಳು ಯಾಕೆ ಹೀಗೆ ಮಾಡಿರ್ತಾಳೆ? ಯಾಕೆ ಅಂದ್ರೆ ಹೀಗೆ ಮಾಡು ಅಂತ ಅವಳು ಬಾಸ್ ಇದ್ದಾಳಲ್ಲ ಆ ಕವಿತಾ, ಅವಳು ಆರ್ಡರ್ ಕೊಟ್ಟಿರ್ತಾಳೆ. ಅವಳು ಹೇಳ್ದಾಗೆ ಇವಳು ಮಾಡೋರು. ಎಷ್ಟೇ ಆದ್ರೂ ಕೆಟ್ಟ ಕೆಲ್ಸಕ್ಕೆ ಆ ಕವಿತಾನ ಹೆಡ್ ಆಫೀಸ್ ಅಲ್ವಾ, ಅವಳು ಹೇಳ್ದಾಗೆ ಇವಳು ಕುಣಿತಾಳೆ ಅಷ್ಟೇ. ಮತ್ ಇವರಿಬ್ರು ಹೇಗೆ ಕಮ್ಯುನಿಕೇಟ್ ಮಾಡ್ಕೊಂಡ್ರು? ಕವಿತನ್ ಮೊಬೈಲ್ ಸ್ವಿಚ್ ಆಫ್ ಆಗೈತಲ್ವಾ? ಅಯ್ಯೋ, ಅದೊಂದು ದೊಡ್ಡ ವಿಷಯನ. ಸುರಕ್ಷನ್ ಜೊತೆ ಮಾತಾಡೋದಕ್ಕೆ ಅಂತ ಬೇರೆ ನಂಬರ್ ಯೂಸ್ ಮಾಡಿರ್ಬೋದಲ್ವಾ? ಹೌದು ರಾಶಿ, ಆದ್ರೆ ಇಷ್ಟೊಂದು ಸರ್ಕಸ್ ಮಾಡಿ ಕವಿತಾ ಯಾವ ಸೀಕ್ರೆಟ್ ನ ಮುಚ್ಚಿಡ್ತಿದ್ದಾಳೆ, ಏನಿರ್ಬೋದು ಅದು? ಅದು ಒಬ್ರಿಗೆ ಮಾತ್ರ ಗೊತ್ತಿರಕ್ ಸಾಧ್ಯ, ಪ್ರಭಾಕರ್ ಮಾವಂಗೆ. ಎಕ್ಸಾಕ್ಟ್ಲಿ, ಆ ಕಾರಣಕ್ಕೆ ಅವ್ರು ಕಾಣೆ ಆಗಿರೋದು. ನನಗೆ ಈ ಕ್ಲಾರಿಟಿ ಸಿಗ್ತಿದೆ ರಾಶಿ, ಆ ಕವಿತಾನೆ ಅವ್ರನ್ನ ಕಿಡ್ನಾಪ್ ಮಾಡಿಸಿರೋದು. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾವು ಸುರಕ್ಷನ್ ಮೊಬೈಲ್ ಚೆಕ್ ಮಾಡಿದ್ರೆ ಹೇಗೆ? ನಾಳೆನೇ ಮಾಡೋಣ. ನಾಳೆ ಅಲ್ಲ, ಇವತ್ತೇ, ಈಗಲೇ. ಈಗಲ? ಏನು ತಮಾಷೆ ಮಾಡ್ತಾ ಇದ್ದೀರಾ? ಇವಾಗ ಹೋಗಿ ಅವಳ ಫೋನನ್ನು ಹೇಗೆ ತಗೋತೀರಾ? ಓ, ಅವಳ ಹತ್ರ ಹೋಗಿ, ಅಮ್ಮ ತಾಯಿ ಸುರಕ್ಷಾ, ನಿನ್ನ ಫೋನ್ ಒಂದು ಸ್ವಲ್ಪ ದಯಪಾಲಿಸಮ್ಮ, ಅದೇನೋ ನಿಂದು ಕವಿತಂದು ಲಿಂಕ್ ಇದೆಯಂತಲ್ಲ, ಅದನ್ನು ಒಂದು ಸ್ವಲ್ಪ ತಿಳ್ಕೊಂಡು ನಿನ್ನ ಫೋನ್ ವಾಪಸ್ ಕೊಡ್ತೀವಿ ಅಂತ ಹೇಳ್ತೀರಾ? ಕಮಾನ್ ರಾಶಿ, ಆ ಕೇಳೋಕ್ಕಾಗತ್ತಾ? ಫೋನ್ ನಾ ಎಗರಿಸ್ಬೇಕು, ಐ ಮೀನ್ ಕದಿಬೇಕು. ನಿಮ್ಮ ತಲೆಯಲ್ಲೂ ಇಂಥ ಮಾಸ್ ಐಡಿಯಾ ಬರುತ್ತಾ? ನಾನು ನಿಮ್ಮನ್ನ ಕ್ಲಾಸು ಅನ್ಕೊಂಡಿದ್ನಲ್ಲ. ನಾವು ಕ್ಲಾಸು ಆಗ್ತೀವಿ, ಮಾಸು ಆಗ್ತೀವಿ, ಸಿಚುವೇಶನ್ ಹೇಗೆ ಡಿಮ್ಯಾಂಡ್ ಮಾಡುತ್ತೋ ಹಾಗೆ. ಸಂದರ್ಭ ಎಂಥದೇ ಇರಲಿ ಮಿಥುನ್ ಅವರೇ, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನನಗೆ ಗೊತ್ತು ರಾಶಿ, ಐ ನೋ ದಿಸ್. ಸರಿ ಬಾ, ಈಗ ನಾವಿಬ್ರು ಕಳ್ಳ ಕಳ್ಳಿ ಆಗಬೇಕು. ಆಗೋಣ, ಆದರೆ ಇವಾಗ ಬೇಡ, ನಾಳೆ ಬೆಳಗ್ಗೆ. ಪ್ಲೀಸ್ ಮಿಥುನ್ ಅವರೇ, ನನ್ನ ಕಾಳಜಿ ಅರ್ಥ ಮಾಡ್ಕೊಳ್ಳಿ. ನಾವು ಇವಾಗ ಹೋದರೆ ಬಾಬು ಸುರಕ್ಷನ್ ಜೊತೆ ಇರ್ತಾರೆ, ನಾವೇನೋ ಮಾಡಕ್ಕೆ ಹೋಗಿ ಅದು ಇನ್ನೇನೋ ಆಗೋದು ಬೇಡ. ಏನಾದರೂ ತೊಂದರೆ ಆದರೆ ನಿಮ್ಮ ಬಾಬು ಸಂಬಂಧ ಹಾಳಾಗುತ್ತೆ, ನನಗದಿಷ್ಟ ಇಲ್ಲ. ಸುರಕ್ಷಾ ಬೇರೆ ಇಂಥ ಅವಕಾಶಕ್ಕೆ ಕಾಯ್ತಾ ಕೂತಿರ್ತಾಳೆ. ನೀವೇ ಯೋಚನೆ ಮಾಡಿ, ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಸರಿ ಆಯ್ತು, ನೀನು ಹೇಳ್ದಂಗೆ ಆಗ್ಲಿ, ನಾನು ಹೇಳ್ದಂಗೆ ಮಾಡ್ತೀಯ. ಏನು, ಏನು ಮಾಡಬೇಕು? ದೂರ ಬಂದಿದ್ದೀವಿ, ಆಚೆ ಚಳಿ ಇದೆ. ದೂರ ಬಂದಿದ್ದೀವಿ, ಚಳಿ ಇದೆ. ಒಂದೇ ಒಂದು ಸಿಗರೇಟ್ ಸೇರ್ಕೊಂಡು ಬಂದ್ಬಿಡ್ಲಾ? ಈ ಕವಿತಾ ಸಿಗ್ತೀನಿ ಅಂತ ಎಲ್ಲಿ ಹೋದ್ಲು? ಮತ್ತೆ ಹೊಸ ನಾಟಕ ಶುರು ಮಾಡ್ಕೊಂಡ್ಲಾ? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಏನಿದು ಸಿಗರೇಟ್ ಸ್ಮೆಲ್? ಈ ಕವಿತಾ ಸಿಕ್ಕಾಪಟ್ಟೆ ಸ್ಕೋಪ್ ತಗೋತಿದ್ದಾಳೆ. ಅವಳ ರೆಸಾರ್ಟ್ಗೆ ಬಂದ್ಬಿಟ್ಟಿದ್ದೀನಿ ಅಂತ ಉರ್ಕೊಂಡ್ಬಿಟ್ಟಿದ್ದಾಳೆ. ನನಗೇನು ಗೊತ್ತಿತ್ತು ಇದು ಅವಳ ರೆಸಾರ್ಟ್ ಅಂತ? ಕವಿತಾ ಅವರೇ, ಯಾವಾಗ ಬಂದ್ರಿ? ನೀನು ನನ್ನನ್ನು ಬೈಕೋತಿದ್ದೀಯಲ್ಲ, ಆವಾಗಲೇ ಬಂದೆ. ಕೊನೆಗೂ ನಿಮ್ಗೆ ನೋಡೋ ಅದೃಷ್ಟ ಸಿಕ್ತು. ಇಲ್ಲೇನೋ ದೆವ್ವ ಭೂತ ಇದೆ ಅಂತ ನಿಮ್ಮ ಸ್ಟಾಫ್ ಮಾತು ಕೇಳಿ ಬರೀ ಹೆದರ್ಕೊಳ್ಳೋದೇ ಆಗಿತ್ತು. ಅದೆಲ್ಲ ನಾನೇ ಆಡಿಸಿದ ನಾಟಕ. ಬಟ್ ಅವರನ್ನ ಓಡಿಸೋದಕ್ಕಾಗಲಿಲ್ಲ. ತಲೆ ಕೆಡಿಸ್ಕೋಬೇಡಿ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಇಲ್ಲಿರೋದಕ್ಕೆ ನನಗೇನು ಇಷ್ಟನ? ಅದಿರಲಿ, ಹೇಗಿದ್ದೀಯಾ ನೀನು? ಹೇಗೆ ಅಂತ ಹೇಳಿ, ಹುಚ್ಚಿಡ್ದೋಗ್ತಿದೆ ನನಗೆ. ನೀವು ಹೇಳೋದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಿದ್ದೀನಿ ನಾನು. ನೀವು ಹೇಳೋ ಆರ್ಡರ್ಸ್ನೆಲ್ಲ ಫಾಲೋ ಮಾಡಿ ಮಾಡಿ ಹೆಣ ಬಿದ್ದೋಗಿದೆ. ನಾನಿರೋ ಜಾಗಕ್ಕೆ ಬಂದು ನನಗೆ ತೊಂದರೆ ಕೊಡು ಅಂತ ನಾನು ಯಾವತ್ತೂ ಹೇಳಿರಲಿಲ್ಲ. ನಿನ್ನ ದಟ್ಟನದಿಂದ ಇದೆಲ್ಲ ಆಗ್ತಿರೋದು, ನನ್ನ ಮೇಲೆ ಹಾಕ್ಬೇಡ. ಹಲೋ, ನಾನು ನಿಮ್ಮ ಪಾರ್ಟ್ನರು, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಅದಕ್ಕೆ ಇಷ್ಟು ಕೂಲಾಗಿ ಹೇಳ್ತಾ ಇರೋದು.
ನಿಮ್ಮ ಕೆಮ್ಮು ಬರ್ತಿದ್ಯಾ? ಅವಾಗಿಂದ ಎಲ್ಲರೂ ಸಿಗರೆಟ್ ಸೇತಿದ್ದಾರೆ.